ಕಾಡು ಕ್ರಮೇಣ ಕ್ಷೀಣಿಸುತ್ತಿತ್ತು. ಆದರೂ ಕೂಡ ಕಾಡಿನ ಮರಗಳು ಕೊಡಲಿಗೆ ಓಟು ಹಾಕುತ್ತಿದ್ದವು. ಏಕೆಂದರೆ ಕೊಡಲಿಯ ಹಿಂದಿರುವ ಕಟ್ಟಿಗೆ ಹಿಡಿಕೆ ನಮ್ಮ ಜಾತಿಯವನು ಎಂದು ನಂಬಿದ್ದವು. ಅದೇ ರೀತಿ ಇಲ್ಲೊಬ್ಬನು ಸ್ನೇಹಿತರನ್ನು ನಂಬಿದ್ದನು. ಆದರೆ ಅವರು ನಾಯಕನನ್ನು ಕೊಲ್ಲಲು ಮುಂದಾಗುತ್ತಾರೆ. ಅದಕ್ಕೆ ಹೇಳೋದು ಯಾರನ್ನು ಕೂಡ ನಂಬಬಾರದು ಎಂದು. ಕೆಲವು ವ್ಯಕ್ತಿಗಳು ಹೀಗಂದ್ರೆ ನಮ್ಮ ಜೊತೆನೆ ಇದ್ದು ನಮ್ಮಂತೆ ನಟನೆ ಮಾಡಿ ನಮಗೆ ಮೋಸ ಮಾಡ್ತಾರೆ. ಇದು ಕಹಿಯಾದರೂ ಇದೇ ಸತ್ಯ.